talk a little bit and then we'll do meditation. Sarapothar Matari, I'm a Dhyana Man. ಆತ್ಮದ ಅಜ್ಞಾನಕ್ಕೆ ಆದಿ ಗೊತ್ತಿಲ್ಲ ನಮಗೆ. ಯಾವಾಗ ಅಜ್ಞಾನ ಶುರುವಾಯಿತು ಅಂತ ಹೇಳೋಕ್ಕಲ್ಲ. ಯಾವುದೇ ವಿಷಯದ ಬಗ್ಗೆ ನಿಮಗೆ ಕಂಪ್ಯೂಟರ್ ಸೈನ್ಸ್ ಯಾವಾಗಿಂದ ಗೊತ್ತಿಲ್ಲ, ಯಾವಾಗ ಗೊತ್ತಿಲ್ಲ, ಯಾವಾಗ ಇದೆಯಲ್ಲ ಗೊತ್ತಿರಲ್ಲ, ಯಾವಾಗಿಂದ ಗೊತ್ತಿಲ್ಲ, ಯಾವಾಗಿಂದ ಹೇಳೋದು ಹಾಗೆ. ಅಜ್ಞಾನಕ್ಕೆ ಆದಿ ಇಲ್ಲ, ಆದರೆ ಅಜ್ಞಾನಕ್ಕೆ ಅಂತ್ಯ ಇದೆ ಯಾವಾಗ ಜ್ಞಾನ ಬರಲಿಕ್ಕೆ ಶುರುವಾದಾಗ. ಗೊತ್ತಾಯ್ತಾ, ಅಜ್ಞಾನಕ್ಕೆ ಆದಿ ಇಲ್ಲ, ಅಂತ್ಯ ಇದೆ. ಆತ್ಮಜ್ಞಾನ ನಾನು ಆತ್ಮ ಅಂದರೆ ನಿಮ್ಗೆ ಯಾವ ಆ ಆತ್ಮಕ್ಕೆ ಯಾವಾಗಲೂ ಗೊತ್ತಿದೆ, ಬಟ್ ನನ್ನ ಬುದ್ಧಿ ಗೊತ್ತಾಗ್ತಾ ಇಲ್ಲ, ಯಾಕಂದರೆ ನನ್ನ ವೈಯಕ್ತಿಕವಾಗಿ ನನ್ನ ಬುದ್ಧಿ ಗೊತ್ತಾಗ್ತಾ ಇಲ್ಲ. ಅಜ್ಞಾನ ಇದೆ ಅಲ್ಲಿ, ಆ ಅಜ್ಞಾನ ಹೋಗಬೇಕು, ಅದು ಅವಿದ್ಯೆ. ರೈಟ್? ಪ್ರಪಂಚದಲ್ಲಿ ಮೂರು ರೀತಿಯ ಸಾಧಕರಿದ್ದಾರೆ, ಮೂರು ರೀತಿಯ ಸಾಧಕರು. ನಾನು ಮತ್ತು ಭಗವಂತ ಎರಡಿದ್ದಾರೆ. ಅದರಲ್ಲಿ ಎಲ್ಲವೂ ಶುದ್ಧ ನಾನು, ಅಶುದ್ಧ ನಾನೇ ಭಗವಂತ ಅಂತ ಹೇಳೋದು ಒಂದು ಸಾಧನೆ. ಏನು ಶುದ್ಧ ನಾನು? ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ, ನಾನು ಮಾತ್ರ ಸತ್ಯ ಅಂತ ಹೇಳೋದು ಒಂದು ಸಾಧನೆ. ಅದಕ್ಕೆ ಏನು ಹೇಳ್ತಾರೆ? ಶುದ್ಧ ನಾನು. ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ, ಎಂತ ನಾನು? ನಾನು ನಾನೆಂಬುದು ನಾನಲ್ಲ. ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ಇದು ನಾನು, ಶುದ್ಧವಾದ ನಾನು ಮಾತ್ರ ಸತ್ಯ, ಉಳಿದವೆಲ್ಲ ಮಿಥ್ಯ ಅಂತ ಹೇಳೋದು ಆತ್ಮವಿಚಾರದ ಮಾರ್ಗ. ಇನ್ನೊಂದು ಮಾರ್ಗ ಇದೆ, ನಾನೇ ಇಲ್ಲ, ಭಗವಂತನೇ ಎಲ್ಲ. ನಾನು ಅನ್ನೋದು ಇಲ್ಲ, ಭಗವಂತನೇ ಎಲ್ಲ. ಆಯ್ತಾ? ಅದ್ಯಾವ ಮಾರ್ಗ? ಭಕ್ತಿ ಮಾರ್ಗದಲ್ಲಿ ನಾನು ಇದ್ದಾನೆ, ಭಗವಂತನು ಇದ್ದಾನೆ. ಭಕ್ತಿ ಮಾರ್ಗದಲ್ಲಿ ನಾನು ಭಕ್ತ, ಭಗವಂತ. ಸೊ ಮೂರು ಮಾರ್ಗಗಳು, ನಾನು ಮಾತ್ರ ಸತ್ಯ, ಅದೇ ಭಗವಂತ, ಉಳಿದವೆಲ್ಲ ಮಿಥ್ಯ. ಎರಡನೇ ಭಗವಂತ ಮಾತ್ರ ಸತ್ಯ, ನಾನು ಇಲ್ಲ, ಏನೂ ಇಲ್ಲ. ಆಯಿತಾ? ಮೂರನೇದು, ನಾನು ಮತ್ತು ಭಗವಂತ ಇಬ್ಬರಿದ್ದೇವೆ, ನಾನು ಭಕ್ತ, ಭಗವಂತ. ಗೊತ್ತಾಯ್ತಾ? ಇದು ಮೂರು ಮಾರ್ಗಗಳು, ಮೂರು ರೀತಿಯ ಜನರ ಸಾಧನೆ. ಇದ್ರ ನೀವೆಲ್ಲಿ ಬರ್ತೀರಾ? ನಾನು ಮಾತ್ರ ಸತ್ಯ, ನಾನು ಅಂದರೆ ನಿಜವಾದ ನಾನು, ಅದು ಮಾತ್ರ ಸತ್ಯ, ಉಳಿದವೆಲ್ಲ ಮಿಥ್ಯ ಅನ್ನೋದು ಮುಕ್ತಿಯ ಮಾರ್ಗ. ಮುಕ್ತಿಗೆ ಹೋಗುವ ಮಾರ್ಗ. ನಾನು ಇಲ್ಲ, ಭಗವಂತನೇ ಎಲ್ಲ, ಅಥವಾ ನಾನು ಮತ್ತು ಭಗವಂತ ಇದ್ದಾನೆ ಅನ್ನೋದು ಮೇಲಿನ ಲೋಕಕ್ಕೆ ಹೋಗೋ ಮಾರ್ಗ, ಭಕ್ತಿಯ ಮಾರ್ಗ. ಯಾಕಂದರೆ ನಾನು ಅಂತೂ ಇನ್ನೂ ಇದೆ, ಎಂತ ನಾನು? ನಾನು ಬೇರೆ, ಭಗವಂತ ಬೇರೆ ಅನ್ನೋ ಭಾವನೆ ಇದೆ. ಇಲ್ಲಿ ನಾಲ್ಕು ರೀತಿಯ ಮುಕ್ತಿ ಆಗ್ತದೆ, ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ, ಸಾಯುಜ್ಯ ಅಂತ. ನಾನು ಭಗವಂತನ ಲೋಕಕ್ಕೆ ಹೋಗ್ಬೋದು, ಸಾಲೋಕ್ಯ, ಭಗವಂತನಿಗೆ ಹತ್ತಿರ ಆಗ್ಬೋದು, ಸಾಮೀಪ್ಯ, ಭಗವಂತನ ರೂಪ ಧಾರಣೆ ಮಾಡ್ಬೋದು, ಸಾರೂಪ್ಯ, ಭಗವಂತನಲ್ಲಿ ಒಂದಾಗ್ಬೋದು, ಸಾಯುಜ್ಯ. ನಾನು ಇಲ್ಲ, ಭಗವಂತನೇ ಎಲ್ಲ, ಅದು ಸಾಯುಜ್ಯ. ನಾನಿಲ್ಲ ಅಲ್ಲಿ, ಭಗವಂತನೇ ಎಲ್ಲ, ಸಾಯುಜ್ಯ. ನಾನು ಇದ್ದೇನೆ, ಭಗವಂತನಿದ್ದಾನೆ, ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ. ಆಯ್ತಾ? ಈ ರೀತಿ ಮೂರು ಮಾರ್ಗಗಳಲ್ಲಿ ಉಪಾಸನೆ ಮಾಡ್ತಾರೆ. ಈ ಮೂರು ಮಾರ್ಗಗಳಲ್ಲಿ ಉಪಾಸನೆ ಮಾಡುವಾಗ ಆ ಉಪಾಸನೆಗೆ ಸಂಬಂಧಪಟ್ಟಾಗಿ ಪುನಃ ಪುನಃ ಜ್ಞಾನ ಪಡ್ಕೋಬೇಕು. ನಾನು ಮತ್ತು ಭಗವಂತ ಇದ್ದಾನೆ ಅಂತ ಹೇಳಿದರೆ ನೀವು ಭಕ್ತಿಯ ಮಾರ್ಗ ಹೇಳ್ಕೊಳ್ಳಿ ಮತ್ತು ಜ್ಞಾನದ ಮಾರ್ಗ ಹೇಳ್ಕೊಂಡು ಕನ್ಫ್ಯೂಸ್ ಆಗ್ಬಿಡ್ತದೆ ಮಧ್ಯ. ನನಗೆ ಮುಕ್ತಿಯ ಮಾರ್ಗ ಬೇಕಂದರೆ ನಾನು ಯಾರು ಆತ್ಮವಿಚಾರ ಮಾಡಿ ಮುಕ್ತಿಯನ್ನು ಪಡ್ಕೊಳ್ಳಿ, ಭಗವಂತನ ಆರಾಧನೆ ಮಾಡ್ಕೊಳ್ಳಿ, ಆದರೆ ಮುಖ್ಯವಾಗಿ ಮಾರ್ಗ ನಾನು ಯಾರು. ಭಕ್ತಿಯ ಮಾರ್ಗದಲ್ಲಿ ಭಗವಂತನ ಬಗ್ಗೆ ಶ್ರವಣ, ಮನನ, ನಾನು ಯಾರ ಬಗ್ಗೆ ವಿಚಾರ ಜಾಸ್ತಿ ಇಲ್ಲ ಭಗವಂತನ ಬಗ್ಗೆ. ಆಯಿತಾ? ಇಲ್ಲಿ ಏನಾಗುತ್ತೆ, ನಮಗೆ ಸಾಮಾನ್ಯ ಜನರಿಗೆ ಕನ್ಫ್ಯೂಷನ್ ಬರೋ ಶುರುವಾಗುತ್ತೆ. ಯಾವಾಗ ಈ ಮಾರ್ಗದಲ್ಲಿ ಇಲ್ಲಿ ಕೇಳ್ತೇವೆ, ಇಲ್ಲಿ ಕೇಳ್ತೇವೆ, ಇಲ್ಲಿ ಕೇಳ್ತೇವೆ, ಇದು ಯಾವುದ್ರಲ್ಲಿ ಸರಿ ಅಂತ ಗೊತ್ತಾಗಲ್ಲ.
ಹಾಗಬಿಟ್ಟು ನಿಮ್ಮ ಮಾರ್ಗ ಯಾವುದು, ಯಾವ ಮಾರ್ಗದಲ್ಲಿ ಹೋಗ್ತಾ ಇದ್ದೀರಾ? ಆವಾಗ ಏನು ಮಾಡಬೇಕು, ಜಾಸ್ತಿ ಜಾಸ್ತಿ ಭಕ್ತಿಯ ಬಗ್ಗೆ ಕೇಳಬೇಕು. ಆಯಿತಾ? ಆತ್ಮವಿಚಾರ ಮಾರ್ಗದಲ್ಲಿ ಪುನಃ ಪುನಃ ನಾನು ಯಾರು ಇಲ್ಲಿ ಶುದ್ಧ ನಾನು ಭಗವಂತ, ಅದಕ್ಕೇನು ಮಾಡಬೇಕು, ನಾನು ಯಾರು ವಿಚಾರ ಮಾಡಿ ಬೆಳೆದು ಎಲ್ಲ ತೆಗೆದಾಗ ಉಳಿದಿದೆ ಭಗವಂತ, ಅದೇ ನಾನು. ಭಕ್ತಿ ಮಾರ್ಗದಲ್ಲಿ ಭಗವಂತ ಇದ್ದಾನೆ, ನಾನಿದ್ದೇನೆ ಭಕ್ತ. ಸೊ ಹೀಗೆ ಭಕ್ತಿ ಮಾರ್ಗ, ಜ್ಞಾನ ಮಾರ್ಗ ಅಂತಿದೆ. ಭಕ್ತಿ ಮಾರ್ಗದಲ್ಲಿ ಸಾಲೋಕ್ಯ ಸಾಮೀಪ್ಯ ಸಾರೂಪ್ಯ ಅಂತಿದೆ, ಕಡೆ ಸಾಯುಜ್ಯ ಅಂತಿದೆ. ಕಣೆಯಲ್ಲಿ ಸಾಯುಜ್ಯದಲ್ಲಿ ನಾನು ಇಲ್ಲ, ಭಗವಂತನೇ ಇಲ್ಲ. ಮುಕ್ತಿಯ ಮಾರ್ಗದಲ್ಲಿ ಶುದ್ಧ ನಾನು ಮಾತ್ರ ಇದೆ, ಅದೇ ಭಗವಂತ. ಆ ಮುಕ್ತಿಯ ಮಾರ್ಗನೂ ಒಂದೇ, ಭಕ್ತಿಯ ಮಾರ್ಗ ಒಂದೇ. ಸಾಲೋಕ್ಯ ಸಾಯುಜ್ಯ ಮತ್ತು ಮುಕ್ತಿ ಎರಡು ಒಂದೇ. ಕಡೆಯಲ್ಲಿ ಹೋಗೋ ದಾರಿಯಲ್ಲಿ ಮಾತ್ರ ಸ್ವಲ್ಪ ವ್ಯತ್ಯಾಸ ಆಗ್ತದೆ. ಮಾಡ್ಬೋದು ನಿಮಗೆ, ಅದು ನಿಮ್ಮ ನಿಮ್ಗೆ ಕನ್ಫ್ಯೂಸ್ ಆದರೆ ಮಾಡ್ಕೋಬಿಡಿ. ಕನ್ಫ್ಯೂಷನ್ ಇಲ್ದಿದ್ರೆ ಏನು ತೊಂದರೆ ಇಲ್ಲ. ಇಲ್ಲಿ ಪ್ರಶ್ನೆ ಏನಂದರೆ, ಆ ನಿಜವಾದ ನಾನುವೇ ಪರಮಾತ್ಮ. ನಾನು ಅನ್ನೋ ಅಹಂಕಾರ ಕಳೆದುಕೊಂಡು ಭಗವಂತನ ಸೇರಿಕೊಳ್ಳುವ ಒಂದೇ, ಅದು ಸಾಯುಜ್ಯ. ನಾನು ಯಾರಂತ ವಿಚಾರಣೆ ಭಗವಂತ ಸೇರಿಕೊಳ್ಳುವ ಒಂದೇ, ಅದು ಸುಲಭ ಆಗುತ್ತಲ್ಲ. ಯಾವುದು? ಭಕ್ತಿ ಮಾರ್ಗದಲ್ಲಿ. ಹೌದು, ಭಕ್ತಿ ಮಾರ್ಗದಲ್ಲಿ ಹೋದಾಗ ಇದನ್ನು ಮನಸ್ಸಿನಲ್ಲಿ ಅದೊಂದು ಇಟ್ಕೊಂಡಿರುತ್ತೆ, ನಾನು ನಾನಲ್ಲ ಅದೆಲ್ಲ ಇರುತ್ತೆ, ಅದು ಗೊತ್ತಾಗಿರುತ್ತೆ. ಹೌದು, ಆದ್ರೆ ಅದನ್ನೇ ಮನನ ಮಾಡೋದಕ್ಕೆ ಶಕ್ತಿ ಇಲ್ಲದೆ ಇದ್ದವರು. ಭಕ್ತಿ ಮಾರ್ಗ ಸುಲಭ ಆಗುತ್ತೆ. ಭಕ್ತಿ ಮಾರ್ಗ ಸುಲಭ ಆಗುತ್ತೆ. ಭಕ್ತಿ ಮಾರ್ಗ ಸುಲಭ, ಅದನ್ನ ಕಾರ್ಯಗತವಾಗಿ ಮಾಡಿಕೊಂಡ್ರೆ ಅನುಭವಕ್ಕೆ ಬರುತ್ತೆ. ಹೌದು, ಅದರಿಂದ ಎರಡನ್ನೂ ಏಕಕಾಲದಲ್ಲಿ ಅಲ್ಲ. ನಿಮಗೆ ಕನ್ಫ್ಯೂಸ್ ಆಗದಿದ್ದಾಗ ಮಾಡ್ಕೊಳ್ಳಿ, ಯಾಕಂದ್ರೆ ಕೆಲವರಿಗೆ ಸಲ ಕನ್ಫ್ಯೂಸ್ ಆಗ್ಬಿಡಿದೆ. ನಾನು ಯಾರು, ಎಲ್ಲವೂ ಮಿಥ್ಯ ಮಿಥ್ಯ ಅಂತ ಹೇಳ್ಕೊ, ಏನಾಯಿತು ಭಗವಂತನ ಪೂಜೆ ಎಲ್ಲ ಏನಾಯಿತು ಅಂತ ಸ್ವಲ್ಪ ಗಾಬರಿ ಹೋಗಿಸ್ಕೊಳುತ್ತೆ. ಈ ಮುಕ್ತಿಯ ಮಾರ್ಗದಲ್ಲಿ ಸಾಮಾನ್ಯವಾಗಿ ಧ್ಯಾನದ ಮಾರ್ಗ ಅದನ್ನು ಹೇಳ್ತಾನೆ ಇರ್ತಾರಲ್ಲ. ಅದರಲ್ಲಿ ನೀವು ಭಕ್ತಿ ಮಾರ್ಗದಲ್ಲಿ ಇದ್ರೂ ಇದೆಲ್ಲ ಸಾಧನೆ, ಗುರಿ ಒಂದೇನೇ ಅಂತ. ಅದೇ ಗುರಿ ಒಂದೇ ಅಂದರೆ ಅಹಂಕಾರ ಕಳ್ಕೊಳ್ಳೋದು. ಅಹಂಕಾರ ಕಳ್ಕೊಳ್ಳೋದು, ನಾನು ಯಾರು ಅಂತ ವಿಚಾರ ಮಾಡಿ ಅಹಂಕಾರ ಕಳ್ಕೊಳ್ತಾ ಹೋಗ್ಬೋದು ಧ್ಯಾನ ಮಾರ್ಗದಲ್ಲಿ. ಭಕ್ತಿಯ ಮಾರ್ಗದಲ್ಲಿ ಉಪಾಸನೆ ಮಾರ್ಗ, ಭಗವಂತನೇ ಎಲ್ಲ ಅಂತ ಹೇಳ್ಬಿಟ್ಟು ಉಪಾಸನೆ, ಬಾಹ್ಯ ಉಪಾಸನೆ, ಅಂತರಂಗದ ಉಪಾಸನೆ. ರೈಟ್, ಎರಡರ ಉದ್ದೇಶ ಒಂದೇ, ಆ ಅಹಂಕಾರ ಹೋಗುದು. ಯಾವ ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು ಹೋಗು, ಅಹಂಕಾರ ಹೋಗುದು. ಸಾಮಾನ್ಯವಾಗಿ ಇದು ಎರಡು ಮಾರ್ಗಗಳಿದ್ದಾವೆ. ಅದ್ರಲ್ಲಿ ನಿಮ್ಗೆ ಯಾವ ಮಾರ್ಗ ಚೆನ್ನಾಗಿ ಅನಿಸುತ್ತೆ ಆ ಮಾರ್ಗವನ್ನು ಗಟ್ಟಿಯಾಗಿ ಹಿಡ್ಕೊಳ್ಳಿ, ಸರಿನಾ? ಆಮೇಲೆ ಆ ಮಾರ್ಗದಲ್ಲಿ ಚೆನ್ನಾಗಿ ವಿಚಾರಗಳನ್ನು ತಿಳ್ಕೊಳ್ತಾ ಹೋಗಿ. ಕಡೆಗೆ ಭಗವಂತನೇ ಆತ್ಮ, ಎರಡರ ಉದ್ದೇಶನೂ ಒಂದೇ, ನಾನು ಯಾರು ಅಂತ ಕಳ್ಕೋಬೇಕು, ಅಹಂಕಾರ ನಾನು ಕಳಿಸ್ಕೊಳ್ಬೇಕು, ಶುದ್ಧವಾದ ನಾನು ಅಂದರೆ ಭಗವಂತ ಉಳ್ಕೋಬೇಕು. ಅದು ಮುಕ್ತಿಯ ಮಾರ್ಗದಲ್ಲಿ, ಭಕ್ತಿಯ ಮಾರ್ಗದಲ್ಲಿ ಹೋಗಿ, ಜ್ಞಾನ ಮಾರ್ಗ ಹೋಗಿ, ಎರಡೂ ಹೋಗಿ ಕೊನೆಗೆ ಮುಟ್ಟುದು ಅದೇ. ಆದರೆ ಹೋಗೋ ದಾರಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಇರ್ತದೆ, ಸರಿನಾ? ಮುಕ್ತಿಯ ಮಾರ್ಗದಲ್ಲಿ ಏನೋ ಧ್ಯಾನಕ್ಕೆ ಒತ್ತು, ಭಕ್ತಿಯ ಮಾರ್ಗದಲ್ಲಿ ಉಪಾಸನೆಗೆ ಜಾಸ್ತಿ ಒತ್ತು. ಕ್ಲಿಯರಾ? ಪ್ರಶ್ನೆ ಇದೆಯಾ ಗುರುಜಿ? ಭಗವಂತನ ಲೀಲಾ ವಿನೋದಕ್ಕೋಸ್ಕರ ನಡೀತಾ ಇದೆ, ಅದು ನಡೀಲಿ ಬಿಡಿ, ಅದನ್ನ ಹೆಂಗ್ ಅಲ್ಲ, ನಿಮ್ಗೇನು ಬೇಕು ಅಂತ ಪ್ರಶ್ನೆ. ನಮಗೆ ಮುಕ್ತಿ ಸಾಕು. ಹಾ, ಅಲ್ಲ ಮುಕ್ತಿ ಅಂದ್ರೆ ನಿಮ್ಗೆ, ನಿಮ್ಗೆ ಯಾವ್ದು ಹಿಡಿಸ್ತದೆ ಅಂತ. ವೈಯಕ್ತಿಕವಾಗಿ ನಾನು ನಾನಲ್ಲ, ದೇಹ ನಾನಲ್ಲ, ಅದು 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 ಆತ್ಮಲ್ಲಿ, ಅದು ಆತ್ಮ ವಿಚಾರದ ಮಾರ್ಗ. ಪ್ರಶ್ನೆ ಮುಗ್ದೋಯ್ತು. ಮುಗ್ದೋಯ್ತು ಈಗ ಪ್ರಶ್ನೆ. ಅದು ಆತ್ಮ ವಿಚಾರದ ಮಾರ್ಗ. ಕೆಲವರಿಗೆ ಆತ್ಮ ವಿಚಾರ ಮಾರ್ಗ ಸುಲಭ ಅನಿಸ್ತದೆ, ಕೆಲವರಿಗೆ ಭಕ್ತಿಯ ಮಾರ್ಗ ಸುಲಭ ಅನಿಸ್ತದೆ.